ಇನ್ನು ಮುಂದಿನ ಸುದ್ದಿ, ಇದು ಎಚ್ ವಿಶ್ವನಾಥ್ ಅವರ ಆಕ್ರೋಶ, ಮನದ ಮಾತು, ಹಳ್ಳಿಯಕ್ಕೆ ಹಾಡು, ಏನ್ ಬೇಕಾದ್ರೂ ಕರಿಬಹುದು. ಸೊ ಏನೋ ಒಂದು ಬದಲಾವಣೆ ಮಾಡಬಹುದು ಅಂತ ಬಿಜೆಪಿ ಸೇರ್ಪಡೆ ಆಗಿದೆ. ಇವರೆಲ್ಲ ಇವರಂತ ಎಡವಟ್ಟು ಗಿರಾಕಿಗಳು ಅಂದ್ರೆ ಇವರಂತ ಎಡವಟ್ಟು ಗಿರಾಕಿಗಳು ಯಾರು ಇಲ್ಲ. ಸೊ ಸ್ಕೂಲ್ಗೆ ಕೇಸರಿ ಬಣ್ಣ ಬಳಿತಾರೆ, ಶಾಲಾ ಕಾಲೇಜಲ್ಲಿ ಸರಿಯಾಗಿ ಪರೀಕ್ಷೆ ನಡೀತಾ ಇಲ್ಲ ಅಂತ ವಿಶ್ವನಾಥ್ ಬೇಸರವನ್ನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹುಬ್ಳಿಯಲ್ಲಿ ಮಾತನಾಡಿದವರು, ಶಿಕ್ಷಣ ವ್ಯವಸ್ಥೆ ಹದಗೆಟ್ಟೋಗಿದೆ ರಾಜ್ಯದಲ್ಲಿ, ಎಲ್ಲಾ ಹುದ್ದೆಗಳ ಭರ್ತಿಗೆ ದುಡ್ಡು ಕೇಳ್ತಾ ಇದ್ದಾರೆ. ಅದಾದ್ಮೇಲೆ ಇದನ್ನ ಸರ್ಕಾರ ಅಂತ ಕರೆಯಕ್ಕಾಗುತ್ತಾ ಅಂತ ಕಿಡಿಕಾಡಿದ್ರು. ರಾಜಕಾರಣಿಗಳು ಕನ್ನಡ ಭಾಷೆಯನ್ನು ಕೊಲ್ತಾ ಇದ್ದಾರೆ. ನಾನು 50 ವರ್ಷಗಳಿಂದ ರಾಜಕಾರಣ ನೋಡ್ತಾ ಇದ್ದೇನೆ. ಇತ್ತೀಚಿನ ದಿನಗಳಲ್ಲಿ ಚುನಾವಣೆ ಅಂದ್ರೆ ಎಷ್ಟು ಹಣ ಇಟ್ಟಿದ್ದೀಯಾ? ಸೊ ಹಣ ಇದ್ರೆ ಮಾತ್ರ ರಾಜಕಾರಣ ಅನ್ನೋ ತರ ಮಟ್ಟಿಗೆ ಬಂದಿದೆ. ಇಂದು ಪಕ್ಷಕ್ಕಿಂತ ಪಕ್ಷದ ನಾಯಕರು ದೊಡ್ಡರಾಗಿದ್ದಾರೆ. ಅಂದ್ರೆ ಪಕ್ಷ ಇಂಪಾರ್ಟೆಂಟ್ ಅಲ್ಲ, ನಾಯಕರೇ ಇಂಪಾರ್ಟೆಂಟು ಅನ್ನೋ ತರ ಮಾತನಾಡಿ, ಪ್ರಜಾಪ್ರಭುತ್ವದ ಆತ್ಮವೇ ಚುನಾವಣೆ, ಆದ್ರೆ ಎಲ್ಲಾ ಪಕ್ಷದ ಮುಖಂಡರು ಮ್ಯಾಜಿಕ್ ನಂಬರ್ ಹೇಳುವ ಮೂಲಕ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ ತರ್ತಾ ಇದ್ದಾರೆ. ಹೀಗೆ ಸಿಕ್ಕಾಪಟ್ಟೆ ಎಲ್ಲಾ ಪಕ್ಷಗಳನ್ನು ಬೈದವರೆ, ಕಾಂಗ್ರೆಸ್ನ ಜಾಸ್ತಿ ಬೈದಾರೆ, ಕಾಂಗ್ರೆಸ್ ಅಲ್ಲ ಬಿಜೆಪಿನ, ಸಾರಿ ಬಿಜೆಪಿನ ಜಾಸ್ತಿ ಬೈದಾರೆ. ಕೇಸರಿ ಸ್ಕೂಲ್ಗೆ ಅದು ಇದು ಏನು ವ್ಯವಸ್ಥೆ ಇಲ್ಲ, ಯಾರಿಗೆ ಬೈದಿಲ್ಲ ಅಂತ ಕೇಳಬೇಕಷ್ಟೇ. ಆದ್ರೂ ಹೇಳ್ತಾರೆ, ನಾನು ಇಂಡಿಪೆಂಡೆಂಟ್, ನನಗೆ ಇಂಡಿವಿಜುವಲ್, ನಾನು ಯಾವ ಪಾರ್ಟಿಯವನು ಅಲ್ಲ. ನಾನು ರಾಜೀನಾಮೆ ಕೊಟ್ಟ ಮೇಲೆ ನಾನು MLC ಮಾಡಿರೋದು ಬಿಜೆಪಿಯಿಂದ, ಕಾಂಗ್ರೆಸ್ ಹೋಗ್ತೀನಿ ನೀವ್ ಹೇಳ್ತೀರಾ, ಎಲ್ಲಾರನ್ನು ಭೇಟಿ ಮಾಡಿದೀನಿ, ಏನ್ ಮಾಡ್ಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ, ಕನ್ಫ್ಯೂಷನ್ ಅವ್ರಿಗೆ. ನನ್ನ ಮನೆಯೆಲ್ಲ ನಾನು ಸುದ್ದಿ ಮಾಡಿದ್ದೆ, ಸಿದ್ದರಾಮಯ್ಯನವರು ವಿರೋಧ ವ್ಯಕ್ತಪಡಿಸಿದಾರ ವಿಶ್ವನಾಥ್ಗೆ ಅನ್ನೋ ಒಂದು ಸಣ್ಣ ಚರ್ಚೆ ಆಗ್ತಾ ಇದೆ. ವಿಶ್ವನಾಥ್ ವಾಪಸ್ ಸೇರ್ಪಡೆಗೆ ಸಿದ್ದರಾಮಯ್ಯ ಅಡ್ಡಿಗಾಲ ಆಗ್ತಾ ಇದ್ದಾರಾ ಅನ್ನೋ ತರ ಇದೆ. ಯಾಕಂದ್ರೆ ಅವ್ರನ್ನ ಈಗ ಅವ್ರ ಮಗಂಗೆ ನನಗೆ ಟಿಕೆಟ್ ನನಗೇನು ಟಿಕೆಟ್ ಬೇಡ, ನನ್ನ ಮಗಂಗೂ ಟಿಕೆಟ್ ಬೇಡ ಅಂತ ಹೇಳಿದಾರಂತೆ ಕಾಂಗ್ರೆಸ್ ಇಂದ. ಈಗ ಬೇಡ, ಬಟ್ ನೆಕ್ಸ್ಟ್ 2024 ಲೋಕಸಭಾ ಚುನಾವಣೆ ಬರುತ್ತೆ, ಆಗ ಸಿದ್ದರಾಮಯ್ಯ ಅಥವಾ ಅವ್ರ ಮಗನ್ನ ಮೈಸೂರು ಲೋಕಸಭೆಯಿಂದ ನಿಲ್ಲಿಸಬೇಕು ಅನ್ನೋ ತರ ಚರ್ಚೆ ಇದೆ. ಹೌದು, ಸೊ ವಿಶ್ವನಾಥ್ ಹೋದ್ರೆ ಮತ್ತೆ ಟಿಕೆಟ್ ಕೇಳ್ತಾರೆ, ಅಲ್ಲೂ ಗೊಂದಲ, ಈ ತರ ಸಣ್ಣ ಪುಟ್ಟದ್ದು ಕ್ಲಾಶಸ್ ನಡೀತಾ ಇದೆ. ನೋಡ್ಬೇಕು, ವಿಶ್ವನಾಥ್ ಅವರು ಕಾಂಗ್ರೆಸ್ ಹೋಗೋದು ಕನ್ಫರ್ಮ್ ಅಂತ ಹೇಳಿದಾರೆ. ನನ್ನ ರಕ್ತನೇ ಕಾಂಗ್ರೆಸ್ ಆಗ್ತಾ ಅಂತ ಹೇಳಿದಾರೆ ತುಂಬಾ ಮೂಲ ಅವರು ಅದೇ ಅಲ್ವಾ. ಹಾಗಾಗಿ ನೋಡ್ಬೇಕು ಏನು ವಿಶ್ವನಾಥ್ ಅವರ ನಿಲುವು, ಅರ್ಥ ಆಗ್ತಿಲ್ಲ ಅವ್ರಿಗೆ, ಅರ್ಥ ಆಗಿಲ್ಲ ಇನ್ನೂ. ಹಾಗಾಗಿ ನಮಗೆಲ್ಲ ಅರ್ಥ ಆಗುತ್ತೆ, ನಿಮ್ಗೆ ಏನಾದ್ರು ಅರ್ಥ ಆದ್ರೆ ಕಮೆಂಟ್ ಮಾಡಿ ಆಯ್ತಾ.